ಇನ್ನೀಗ ಮಾನನೀಯ ಗೃಹ ಸಚಿವರು ಶ್ರೀ ಅರಗ ಜ್ಞಾನೇಂದ್ರ ಅವರು ತಮ್ಮ ನೋಡಿಗಳನ್ನು ಹಂಚಿಕೊಳ್ಬೇಕಾಗಿ ಕೋರಿಕೆ ಶ್ರೀ ಅರಗ ಜ್ಞಾನೇಂದ್ರ ಅವರು ಎಲ್ರಿಗೂ ನಮಸ್ಕಾರ ಶರಣರ ವ್ಯಕ್ತಿತ್ವವನ್ನು ಮರಣದಲ್ಲಿ ಕಾಣು ಅಂತ ಹೇಳಿ ಗಾದೆ ಮಾತನ್ನೇ ಹೇಳ್ತಾರೆ ಅದಕ್ಕೆ ನಿಜವಾಗಲೂ ಕೂಡ ಅರ್ಥವನ್ನು ಈ ನಾಡಿನ ಜನ ಕಂಡಿದ್ದು ಮೊನ್ನೆ ಪುನೀತ್ ರವರ ಮರಣದ ಸಂದರ್ಭದಲ್ಲಿ ಸಾವು ಬದುಕನ್ನು ದಾಖಲು ಮಾಡುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಜನನ ಮರಣದ ದಾಖಲೆಯ ಮೂಲಕ ಆದರೆ ಅವೆರಡರ ಮಧ್ಯದ ಬದುಕನ್ನು ವ್ಯಕ್ತಿ ತಾನೇ ದಾಖಲು ಮಾಡ್ತಾ ಹೋಗ್ತಾನೆ ತನ್ನ ನಡವಳಿಕೆಯಿಂದ ತನ್ನ ಕೆಲಸದಿಂದ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ವ್ಯಕ್ತಿತ್ವವನ್ನು ಕೋಟಿ ಕೋಟಿ ಜನರ ಹೃದಯದಲ್ಲಿ ಮನಸ್ಸಿನಲ್ಲಿ ಬರೆದಿಟ್ಟು ಹೋಗಿದ್ದಾರೆ ದೈಹಿಕವಾಗಿ ಪುನೀತ್ ರವರು ಇವತ್ತು ನಮ್ಮ ನಡುವೆ ಇಲ್ಲ ಆದರೆ ಅವರ ಕೆಲಸದಿಂದ ಅವರ ವ್ಯಕ್ತಿತ್ವದಿಂದ ಅವರ ನಟನೆಯಿಂದ ಸದಾ ಕಾಲ ನಮ್ಮ ನಡುವೆ ಚಿರಂಜೀವಿಯಾಗಿ ಉಳಿತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಬಂಧುಗಳೇ ನಮಗೆ ಮೊನ್ನೆ ದಿನ ಸಾವಿರಾರು ಫೋನ್ ಕಾಲ್ಗಳು ಅಭಿನಂದನೆ ಅಭಿನಂದಿಸಿ ಬಹಳಷ್ಟು ಜನ ನಾಡಿನ ಉದ್ದಗಲಕ್ಕಿಂತ ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕಾರಣ ಇಷ್ಟೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ದಿವಂಗತರಾದಂಥ ಸಂದರ್ಭದಲ್ಲಿ ನಡೆದಂಥ ಘಟನಾವಳಿಗಳು ಬಹಳ ದೊಡ್ಡ ಅವಘಡಗಳು ನಡೆದಿತ್ತು ಅವತ್ತು ಅಭಿಮಾನಿಗಳ ಆವೇಶದಿಂದ ಹಾಗಾಗಿ ನಮ್ಮ ಸರ್ಕಾರದ ಕಡೆ ಬಹಳ ಜನ ನೋಡ್ತಾ ಇದ್ರು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಹಾಗೂ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಹಿರಿಯ ಸದಸ್ಯರು ಎರಡು ಹಗಲು ಎರಡು ರಾತ್ರಿ ಆ ವೇದಿಕೆ ಮೇಲೆ ಇದ್ವಿ ಅಕ್ಷರ ಸಹ ನಾವೆಲ್ಲ ನಿದ್ರೆ ಮಾಡಿದ್ದು ಎರಡು ದಿವಸದಲ್ಲಿ ಆರು ಗಂಟೆ ಇರ್ಬೋದು ಒಂದೊಂದು ದಿನ ಮೂರು ಮೂರು ಗಂಟೆ ನಿದ್ದೆ ಮಾಡಿದ್ದಿರಬಹುದು ಕಾರಣ ಇಷ್ಟೇ ಅಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನ ಅಭಿಮಾನಿಗಳು ಅವರನ್ನು ನಿಭಾಯಿಸುವಂಥ ಭಾಳ ದೊಡ್ಡ ಹೊಣೆಗಾರಿಕೆ ಅವರವರ ಪಾರ್ಥಿವ ಶರೀರವನ್ನು ಗೌರವಪೂರ್ವಕವಾಗಿ ಕಳಿಸ್ಕೊಡ್ಬೇಕಾದಂಥ ಹೊಣೆಗಾರಿಕೆ ನಮ್ಮ ಸರ್ಕಾರದ ಮೇಲಿತ್ತು ಆ ಸಂದರ್ಭವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ ಅಂತೇಳಿ ಹೇಳಿ ಬಹಳ ಜನ ಮೆಚ್ಚುಗೆಯ ಮಾತನ್ನು ನಮ್ಮ ಸರ್ಕಾರದ ಬಗ್ಗೆ ಆಡಿದ್ರು ಇದಕ್ಕೆ ನಾವು ಮಾತ್ರ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳು ಅಲ್ಲಿ ಕೂತಾಗ ಇಡೀ ಮೆಷಿನರಿ ಆ್ಯಕ್ಟಿವ್ ಆಗಿ ಇತ್ತು ಅಕ್ಷರಶಃ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಬೀದಿ ಮೇಲೆ ಇದ್ದರು ಪ್ರತಿ ಕ್ಷಣವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಆ ಸಂದರ್ಭವನ್ನು ನಿಭಾಯಿಸುವಂಥ ಪ್ರಯತ್ನಗಳನ್ನು ಮಾಡಿದರು ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮರಣದ ಸಂದರ್ಭದಲ್ಲಿ ನಡೆದಂಥ ಯಾವುದೇ ಅವಘಡಗಳು ನಡೀತೇ ಶಾಂತಿ ಸುವ್ಯವಸ್ಥೆಯಿಂದ ಅತ್ಯಂತ ಗೌರವಪೂರ್ಣವಾಗಿ ಅವರ ಪಾರ್ಥಿವ ಶರೀರವನ್ನು ನಾವು ಕೊಡ್ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಯಿತು ಮತ್ತು ಆ ಕುಟುಂಬ ಕೂಡ ಕೊನೆಯ ಕ್ಷಣದ ವಿಧಿವಿಧಾನಗಳನ್ನು ನೆರವೇರಿಸ್ಲಿಕ್ಕೆ ಕೂಡ ಸಾಧ್ಯ ಆಯಿತು ಹಾಗಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಆ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡಿರ್ತಕ್ಕಂಥ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಕೊನೆಯ ಸ್ಟಾಕ್ ಕಾನ್ಸ್ಟೇಬಲ್ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ರೆವಿನ್ಯೂ ಮತ್ತು ಬೇರೆ ಬೇರೆ ಇಲಾಖೆಯೆಲ್ಲ ಗೌರವಾನ್ವಿತ ಸಿಬ್ಬಂದಿ ವರ್ಗದವ್ರನ್ನ ನಾನು ಅಭಿನಂದಿಸ್ತೇನೆ ಪುನೀತ್ ರವರು ನಮ್ಮ ಬದುಕಿನಲ್ಲಿ ಯಾವಾಗಲೂ ಯಾವಾಗಲೂ ಕೂಡ ಚಿರಸ್ಥಾಯಿಯಾಗಿ ulitare